ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನಾನು ಸರಿಯಾಗಿ ಮಾಡಿದ್ದೀನಿ ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಸರಿಯಾಗಿ ಮಾಡಿದ್ದೀನಿ ಅದಕ್ಕೆ ಅವ್ರು ಸರಿಯಾದ ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ ಇದರಲ್ಲಿ ನಾನು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇನ್ಮೇಲೆ ನಯನ ಇಲ್ದೇನೆ ನಾನು ನನ್ನ ಜೀವನನ ರೂಪಿಸ್ಕೋಬೇಕು ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ನಾನು ಯೋಚನೆ ಮಾಡಬಾರ್ದು ಯೋಚನೆ ಮಾಡಿ ನನ್ನ ನೆಮ್ಮದಿನ ಕೆಡಿಸ್ಕೋಬಾರ್ದು ನನಗೆ ನಿಮ್ಮ ಸಹವಾಸನೇ ಸಾಕು ಇನ್ ಚಿಕ್ಕಮ್ಮ ಹೇಳ್ದಾಗೆ ಆಫೀಸಿಗೆ ಹೋಗ್ತೀನಿ ಎಸ್ ನಾನು ಆಫೀಸ್ಗೆ ಹೋಗಬೇಕು ಆಫೀಸ್ಗೆ ಹೋದ್ರೆ ಆಫೀಸ್ ಕೆಲಸದ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಇರುತ್ತೆ ಇನ್ನು ಮಿಕ್ಕಿದ ವಿಚಾರಗಳಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು ಈ ನಿರ್ಧಾರನ ನನ್ನ ಚಿಕ್ಕಮ್ಮಂಗೆ ಹೇಳಬೇಕು ನಯನ ಯಾಕೆ ಹೀಗೆ ಕೂತಿದ್ಯಾ ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ಯಾವ್ದಾದ್ರೂ ಕೆಲ್ಸ ಹುಡುಕಿ ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ರಶ್ಮಿ ನೀ ನನಗೆ ಕೆಲ್ಸ ಹುಡ್ಕಕ್ ಸಹಾಯ ಮಾಡ್ತೀಯ ಅದಕ್ಕೇನ್ ನಯನ ನೀನ್ ನನ್ನ ಇಷ್ಟೊಂದು ಕೇಳ್ಕೋಬೇಕಾ ನಿನ್ ಕೆಲ್ಸ ಹುಡ್ಕಕ್ ಖಂಡಿತ ಸಹಾಯ ಮಾಡ್ತೀನಿ ನಾವಿಬ್ರು ಸೇರ್ಕೊಂಡು ಹುಡ್ಕೋಣ ರಶ್ಮಿ ಯಾರ್ ನನ್ ಕೈ ಬಿಟ್ರು ನೀನ್ ನನ್ ಜೊತೆ ಇರ್ತೀಯ ಅನ್ನೋದೇ ನನಗ್ ಧೈರ್ಯ ನೀನ್ ನನಗೆ ಗೆಳತಿ ಆಗಿರೋದು ನನ್ ಪುಣ್ಯ ನಯನ ಈಗ ಅಳೋ ಅಂತದ್ ಏನಾಗಿದೆ ಯಾಕೆ ಅಳ್ತೀಯ ಮೊದ್ಲು ನೀನ್ ಕಣ್ಣೋರ್ಸ್ಕೋ ನೋಡು ಮೊದ್ಲು ನೀನ್ ಯಾವ ಕೆಲ್ಸ ಮಾಡ್ಬೇಕು ಅಂತ ನಾವ್ ಯೋಚನೆ ಮಾಡೋಣ ನನಗೆ ಯಾವ ಕೆಲ್ಸ ಆದ್ರೂ ಪರವಾಗಿಲ್ಲ ನಾನು ಅದನ್ನ ಮಾಡ್ತೀನಿ ರಶ್ಮಿ ಮದ್ವೆಕ್ಕಿನ ಮುಂಚೆ ಮನೆ ಕೆಲ್ಸ ಮಾಡ್ತಿದ್ನಲ್ವಾ ಅದಾದ್ರೂ ಪರವಾಗಿಲ್ಲ ಸರಿ ಮನೆ ಕೆಲ್ಸ ಇಲ್ಲ ಯಾವ್ದಾದ್ರೂ ಛತ್ರದಲ್ಲಿ ಅಡಿಗೆ ಕೆಲ್ಸ ಅಥವಾ ಶಾಲೆಯಲ್ಲಿ ಆಫೀಸಲ್ಲಿ ಕ್ಲೀನಿಂಗ್ ಕೆಲ್ಸ ಅದೆಲ್ಲ ಆಗ್ಬೋದಾ ಹೂ ರಶ್ಮಿ ಯಾವ ಕೆಲ್ಸ ಆದ್ರೂ ಪರವಾಗಿಲ್ಲ ನಾನು ಅದನ್ನ ಮಾಡ್ತೀನಿ ನಯನ ಮೊದ್ಲು ನಾನು ನಾಳೆಯಿಂದಾನೆ ಕೆಲ್ಸ ಹುಡ್ಕಕ್ ಶುರು ಮಾಡೋಣ ನಾಳೆ ಬೆಳಗ್ಗೆ ಶುರು ಮಾಡಿದ್ರೆ ಸಂಜೆ ಹೊತ್ತು ಕೆಲ್ಸ ಸಿಕ್ಕೇ ಸಿಗತ್ತೆ ಸರಿ ರಶ್ಮಿ ನನ್ ಯಾರಿಗೂ ಹೊರೆ ಹಾಕೋದಕ್ಕೆ ಇಷ್ಟ ಇಲ್ಲ ಆಯ್ತು ಮಾರಾಯ್ತಿ ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಳ್ಳುವಂತೆ ಯಾರ್ ಬೇಡ ಅಂದ್ರು ಈಗ ನಿನಗ್ ಯಾವ ತರ ಕೆಲ್ಸ ಹುಡ್ಕೋಣ ಅಂತ ಮೊದ್ಲು ಯೋಚನೆ ಮಾಡೋಣ ಇರು ಗುಡ್ ಮಾರ್ನಿಂಗ್ ಇವಾಗ ನಿಮ್ ಮುಖದಲ್ಲಿ ರಿಲ್ಯಾಕ್ಸ್ ಆಗಿರೋ ಫೀಲ್ ಕಾಣ್ತಾ ಇದೆ ಹಾಗಾದ್ರೆ ನಿನ್ನೆ ಕೊಟ್ಟಿರೋ ಟಾನಿಕ್ ವರ್ಕೌಟ್ ಆಯ್ತಾ ಹೌದು ತಾರಾ ನಿಮ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ಬೇಕು ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನನಗೆ ಈ ಟೈಮಲ್ಲಿ ನಿಜವಾಗ್ಲೂ ಅದು ಬೇಕಾಗಿತ್ತು ಥ್ಯಾಂಕ್ ಯು ಅಯ್ಯೋ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಬಾವಾ ಇದು ನನ್ನ ಕರ್ತವ್ಯ ಥ್ಯಾಂಕ್ಸ್ ಹೇಳಿ ನೀವು ನನ್ನನ್ನ ಹೊರಗಿನವ್ರ ತರ ಟ್ರೀಟ್ ಮಾಡಬೇಡಿ ಆದ್ರೂ ಒಂಥರ ನೀವು ಮಾಡಿರೋ ಹೆಲ್ಪ್ಗೆ ಹೇಳಲಿಲ್ಲ ಅಂತಂದ್ರೆ ನಾನು ಸ್ವಾರ್ಥಿ ಅಂತ ಅನ್ಸುತ್ತೆ ಆದ್ರೂ ಇಲ್ಲ ಹೋದ್ರೂ ಇಲ್ಲ ಇನ್ಮೇಲೆ ನೀವು ನನಗೆ ಸಾರಿ ಹೇಳಬಾರ್ದು ಆಮೇಲೆ ಥ್ಯಾಂಕ್ಸ್ ಕೂಡ ಹೇಳೋ ಹಾಗಿಲ್ಲ ನಾವು ಫ್ರೆಂಡ್ಸ್ ತರ ಅಲ್ವಾ ಫ್ರೆಂಡ್ಸ್ ಜೊತೆ ಥ್ಯಾಂಕ್ಸ್ ಎಲ್ಲ ಇರಬಾರ್ದು ಓಕೆ ಬಾವಾ ನಿಜವಾಗ್ಲೂ ನೀವು ಟೆನ್ಷನ್ ಫ್ರೀ ಆಗಿರೋದ್ ನೋಡಿ ನನಗ್ ತುಂಬಾ ಖುಷಿ ಆಗ್ತಾ ಇದೆ ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು
ಹೌದು ತಾರಾ, ಯೋಚನೆ ಮಾಡ್ತಾನೆ ಇದ್ರೆ ನನ್ನ ಲೈಫ್ ಹಾಳಾಗತ್ತೆ. ಲೈಫ್ ಮೂವ್ ಆನ್ ಆಗ್ಬೇಕಲ್ವಾ? ಸೊ ಚಿಕ್ಕಮ್ಮ ಹೇಳಿದಾಗೆ ಆಫೀಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದರಿಂದ ನನ್ನ ಮನಸ್ಸಿಗೂ ರಿಲ್ಯಾಕ್ಸ್ ಆಗತ್ತೆ, ಬಿಸ್ನೆಸ್ಸು ಡೆವಲಪ್ ಆಗತ್ತೆ. ಎಷ್ಟು ದಿನ ಅಂತ ಕೆಲಸಕ್ಕೆ ಬರದೇ ಇರೋ ವಿಷಯದ ಬಗ್ಗೆ ಯೋಚನೆ ಮಾಡೋದು ಹೇಳಿ. ನಾನು ಹೀಗೆ ಇದ್ರೆ ಪಾಪ ಅವ್ರ ಮನಸ್ಸಿಗೂ ನೋವಾಗತ್ತೆ. ಅವ್ರಿಗೆ ಬೇಜಾರು ಮಾಡಕ್ ನನಗಂತೂ ಒಂಚೂರು ಇಷ್ಟ ಇಲ್ಲ. ವಾವ್, ಗ್ರೇಟ್ ನ್ಯೂಸ್ ಬಾಬಾ. ನೀವು ಮತ್ತೆ ಆಫೀಸಿಗೆ ಹೋಗ್ತಾ ಇದ್ದೀರಾ ಅನ್ನೋದು ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಯಾವಾಗಿಂದ ಹೋಗ್ತಾ ಇದ್ದೀರಾ? ನಾಳೆನೇ ತಾರ. ನನ್ನ ಫೇಸ್ ಅಲ್ಲಿ ರಿಲ್ಯಾಕ್ಸ್ ಫೀಲ್ ಕಾಣ್ತಾ ಇದೆ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕಾರಣ ನೀವು. ವಾವ್, ತುಂಬಾ ಒಳ್ಳೆ ನಿರ್ಧಾರ ಬಾವಾ. ನೀವ್ ಏನೇ ನಿರ್ಧಾರ ಮಾಡಿದ್ರು ಯೋಚನೆ ಮಾಡಿ ಮಾಡ್ತೀರಾ ಅಂತ ನನಗೆ ಗೊತ್ತು. ನಿಮಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ನಿಮ್ ಒಳ್ಳೆ ಮನಸ್ಸಿನ ಹಾರೈಕೆಗೆ ಥ್ಯಾಂಕ್ ಯು ಬಾವಾ. ನೋಡಿ, ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ. ಸಾರಿ ಸಾರಿ. ಮತ್ತೆ ಸಾರಿನೂ ಹೇಳ್ತಾ ಇದ್ದೀರಾ ತಾರಾ. ಈ ವಿಷಯನ ನಾನು ಈಗಲೇ ಚಿಕ್ಕಮ್ಮಂಗೆ ಹೇಳಬೇಕು. ಇದನ್ನ ಕೇಳಿ ಅವ್ರು ಬಹಳ ಸಂತೋಷ ಪಡ್ತಾರೆ. ನನ್ನ ಖುಷಿನೇ ಅವ್ರ ಖುಷಿ ಅನ್ಕೊಂಡಿರೋ ಜೀವ ಅದು. ಹೌದು ಬಾವಾ, ಅತ್ತೆ ನಿಮ್ಮನ್ನ ಸ್ವಂತ ಮಗನ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ, ಮತ್ತೆ ಅಷ್ಟೇ ಪ್ರೀತಿ ಮಾಡ್ತಾರೆ. ಮೊದ್ಲೋಗಿ ಅವ್ರಿಗೆ ವಿಷಯ ಹೇಳಿ, ತುಂಬಾ ಖುಷಿ ಪಡ್ತಾರೆ. ನನ್ ಕಣ್ಸ್ ಕಾಣ್ತಾ ಇಲ್ಲ ತಾನೆ, ರಾಹುಲ್ ಮತ್ತೆ ಆಫೀಸಿಗೆ ಹೋಗ್ತಾ ಇದ್ದಾನ? ನಾನ್ ಕಾಯ್ತಾ ಇರೋ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ. ವಾಟ್ ಎ ಗ್ರೇಟ್ ನ್ಯೂಸ್. ರಾಹುಲ್ ಆಫೀಸಿಗೆ ಹೋದ್ರೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೋ ಬಿಡುತ್ತೋ, ಅದೇ ನನಗಂತೂ ತುಂಬಾ ಲಾಭ ಇದೆ. ಏ ನಯನ, ನಿನ್ನ ಕತೆ ಇನ್ನು ಮುಗೀತು. ನಿನ್ನ ಗಂಡ ರಾಹುಲ್ ಇನ್ ಮೇಲೆ ನಿನ್ನ ಗಂಡನಾಗಿ ಉಳಿಯಲ್ಲ. ಉಳಿಯೋಕೆ ನಾನ್ ಬಿಡೋದು ಇಲ್ಲ. ಆದಷ್ಟು ಬೇಗ ನಿನಗೊಂದು ಗತಿ ಕಾಣಿಸ್ತೀನಿ ನೋಡ್ತಾ ಇರೋ. ನಾನ್ ಕೊಡೋ ಕಷ್ಟನೆಲ್ಲ ಫೇಸ್ ಮಾಡೋದಕ್ಕೆ ರೆಡಿಯಾಗಿರೋ. ನಿಂತ್ಕೋ. ಏನ್ ಮಾಡ್ತಾ ಇದೀಯ ನೀನು? ನಾನೇನ್ ಮಾಡ್ದೆ? ಬೆಕ್ಕು ಕಣ್ ಮುಚ್ಕೊಂಡು ಹಾಲ್ ಕುಡಿದ್ರೆ ನಂಗೆ ಗೊತ್ತಾಗಲ್ವಾ? ನೀನ್ ಏನ್ ಮಾಡ್ದೆ ನಾನು ನೋಡಿಲ್ಲ ಅಂತ ಅನ್ಕೊಂಡಿದ್ಯಾ? ನನ್ನ ಹತ್ರನೇ ಡಬಲ್ಗೆ ಮಾಡ್ತಿದ್ಯಾ? ಅಯ್ಯೋ ವಿಶು, ನೀನ್ ಏನ್ ಹೇಳ್ತಿದ್ಯಾ? ನಾನು ನಿನ್ನ ಹತ್ರ ಡಬಲ್ಗೆ ಮಾಡೋದಾ? ಏಯ್, ಸಾಕ್ ಮಾಡೆ ನಿನ್ ನಾಟ್ಕಾನ. ನೀನ್ ಹೇಳದೆಲ್ಲ ಕಣ್ ಮುಚ್ಕೊಂಡು ಕೇಳಕ್ಕೆ ನಾನೇ ರಾಹುಲ್ ಅನ್ಕೊಂಡ್ಯಾ? ವಿಶು, ಯಾಕ್ ನನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ? ಅಲ್ಲ, ಈಗಂತ ನಾನು ಏನ್ ಮಾಡ್ದೆ ಅಂತ? ಅಲ್ಲ, ನೀನ್ ಏನ್ ಮಾಡಕ್ ಹೊರಟಿದ್ಯಾ? ಅವನಿಗೆ ಕುಡಿಯೋದು ಅಭ್ಯಾಸ ಮಾಡಿಸ್ಬಿಟ್ಯಾ? ಅದೊಂದು ಬಾಕಿ ಇತ್ತು ನೋಡು. ಅಲ್ಲ, ಏನ್ ಮಾಡಕ್ ಹೊರಟಿದ್ಯಾ ನೀನು? ಏನೇನ್ ಪ್ಲಾನು? ಓ, ಆ ವಿಷಯದ ಬಗ್ಗೆನಾ? ಅದೊಂದ್ ಸಿಲ್ಲಿ ಮ್ಯಾಟರ್ ವಿಶು. ನೀನೇನು ತಲೆ ಕೆಡಿಸ್ಕೋಬೇಡ, ಇದರಿಂದ ನಿನಗೂ ಲಾಭ ಆಗುತ್ತೆ. ಹ್ಮ್, ನನ್ ಲಾಭ ಅನ್ನಷ್ಟದ್ ಬಗ್ಗೆ ನೀನೇನು ಹೇಳಬೇಕಾಗಿಲ್ಲ ತಾರ. ಈ ತರ ಹುಚ್ಚುಚ್ಚು ಪ್ಲಾನ್ ಮಾಡ್ಬಿಟ್ಟು ನನ್ ಬುಡಕ್ ತಂದಿಡ್ಬೇಕು ಅನ್ಕೊಂಡಿದ್ಯಾ? ಈ ವಿಷಯ ಎಲ್ಲ ಅಮ್ಮಂಗ್ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಿದ್ಯಾ ನಿಂಗೆ? ಹೇಳು, ಇನ್ನು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಎಲ್ಲ ಹೇಳು. ಹೇಳಿ ಮಾಡುವವನು ಮಧ್ಯಮ, ಹೇಳಿಯೂ ಮಾಡದವನು ಅಧಮ. ನಾನ್ ಏನು ಹೇಳಲ್ಲ, ಮಾಡ್ ತೋರ್ಸೋಳು. ಬರೀ ಮಾತಿಗೆ ಪಕ್ಕೋಳಲ್ಲ, ಯಾವ ದಾರಿಯಿಂದ ಬಂದ್ರೆ ಪಕ್ತೋಳು ಅದೇ ಪ್ರಯೋಗ ಮಾಡ್ಬೇಕು. ನಾವೆಲ್ಲ ಕೈ ಕಟ್ಕೊಂಡು ಹೀಗೆ ಸುಮ್ಮನೆ ಇದ್ರೆ ಇವಳು ಆಟ ಇವಳು ಆಡ್ತಾನೆ ಇರ್ತಾಳೆ. ಇನ್ನು ನಾನು ಸುಮ್ಮನೆ ಇದ್ರೆ